ನಾಶ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು ಎಸ್ ಐ ಟಿ ರಂಗ ಇರುವಂತಹ ಮಾಹಿತಿ. ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರ ಕಚೇರಿ ಸಿಬ್ಬಂದಿ ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ. ನಿಮ್ಗಳ ಮಾಹಿತಿಗೆ ಹೇಳ್ತೀನಿ, ನನ್ನ ಪಿ ಅಲ್ಲ ಮೊದಲನೇದಾಗಿ. ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ. ಹಾಸನದ 200,000 ಮೊಬೈಲ್ ಇದ್ದರೆ 200,000 ಮೊಬೈಲಲ್ಲೂ ಇರುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕಂದರೆ ಯಾರು ಬೇಕು ಅಂತೇಳಿ ತರಿಸ್ಕೊಂಡಿರೋದಲ್ಲ, ಕಳಿಸಿರ್ತಾರೆ. ನಿಮ್ಗಳ ಮೊಬೈಲ್ ಎಲ್ಲ ತೆಗೆದು ನೋಡೋ ನಿಮ್ಗಳ ಮೊಬೈಲಲ್ಲೂ ಇರುತ್ತೆ. ಹಂಗಂತೇಳಿ ನಿಮ್ಮನ್ನು ಕರ್ಕೊಂಡೋಗಿ ವಿಚಾರಣೆ ಮಾಡೋಕ್ಕಾಗತ್ತಾ? ಅರೆಸ್ಟ್ ಮಾಡಿದ್ದಾರೆ ಒಬ್ಬರು ಇಬ್ಬರನ್ನ ಅಂತ, ಒಬ್ಬರು ಇಬ್ಬರನ್ನ ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಯಾವ ಕಾರಣಕ್ಕೆ ಮಾಡಿರ್ತಾರೆ, ಏನು ಕಾರಣಕ್ಕೆ ಮಾಡಿರ್ತಾರೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳೋವಂಥದ್ದು ಇಷ್ಟೇನೆ, ನನ್ನ ಕಚೇರಿಯಲ್ಲಿ 45-50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವೀಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತೇಳಿ ಹೇಳಿದ್ರೆ ನನಗೆ ಅಪರಾಧದ ಇದಕ್ಕೆ ನನಗೆ ಯಾವುದು ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು ಎಸ್ ಐ ಟಿ ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತೇಳಿದರೆ, ಇದೇ ಮಾನದಂಡದಲ್ಲಿ ವೀಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15,00,000 ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ. ಯಾವ ಮಾನದಂಡ ಅನ್ನೋದ್ರ ಮೇಲೆ ಇದೆಲ್ಲ ತೀರ್ಮಾನ ಆಗೋದ್ರಿಂದ, ಇದೇ ಮಾನದಂಡ ಅಂತೇಳಿ ಹೇಳಿದ್ರೆ ಹಾಸನ ಜಿಲ್ಲೆ 15,00,000 ಜನರು ಕೂಡ ತಪ್ಪಿತಸ್ಥರಾಗ್ತಾರೆ. ಇವತ್ತು ಇಲ್ಲಿಂದ ಶುರುವಾಗಿದೆ, ನಾನು ಇವತ್ತು ಹೇಳ್ತೀನಿ, ಇನ್ನು 15 ದಿನ ಬಿಟ್ಟರೆ 100 ಜನ, ಇನ್ನು 1 ತಿಂಗಳು ಬಿಟ್ಟರೆ 10,000 ಜನ, ಇನ್ನು 2 ತಿಂಗಳು ಬಿಟ್ಟರೆ 100,000 ಜನ, ಈ ರೀತಿಯಾಗಿ 15,00,000 ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ.